ಅನಾಥ ಚಕ್ರ ನಮ್ಮ ಎಮೋಷನ್ ಸೆಂಟರು ಇಲ್ಲಿ. ಸೊ ನಮ್ಮಲ್ಲಿ ಎಮೋಷನ್ಸ್ ಬರ್ತವೆ, ಯಾಕೆ ಬರ್ತವೆ ಅಂದರೆ ನಾವು ದೇವತಾ ಧ್ಯಾನ ಮಾಡ್ತಾ ಇಲ್ಲ. ಇಲ್ಲ ನಾನು ದೇವ್ರ ಧ್ಯಾನ ಮಾಡ್ತೇನೆ, ಆ ದೇವ್ರ ಧ್ಯಾನ ಮಾಡ್ತೇನೆ, ಈ ದೇವ್ರು ಮಾಡ್ತೇನೆ. ನಿಮ್ಮ ಪೂಜಾ ರೂಮ್ನಲ್ಲಿ ಎಷ್ಟು ದೇವತೆಗಳಿದ್ದಾರೆ ಹೇಳಿ ನನಗೆ, ಎಷ್ಟಿದ್ದಾರೆ? ನಮ್ಮಲ್ಲಿ ಏನಾಗುತ್ತೆ, ಯಾರಾದ್ರೂ ಮನೆಯಲ್ಲಿ ಅವ್ರ ಮನೇಲಿ ಎಷ್ಟು ಕನ್ಫ್ಯೂಷನ್ ಇದೆ ಗೊತ್ತಾಗಬೇಕು, ಪೂಜಾ ರೂಮ್ಗೆ ಹೋಗಬೇಕು. ಓಕೆ, ನಿಜ ಹೇಳ್ತದ್ದು. ಹಾಂ, ಅಲ್ಲಿ ಎಷ್ಟು ದೇವರ ಫೋಟೋಗಳು ಇರ್ತಾವೆ ಅಂದರೆ ಅಷ್ಟು ಅವ್ರ ಮನಸ್ಸು ಕನ್ಫ್ಯೂಸ್ ಆಗಿಬಿಡುತ್ತೆ. ನಮಗೆ ದೇವ ಯಾವಾಗಲೂ, ದೇವರು ಯಾವಾಗಲೂ ಒಂದು ಫೋಕಸ್ ಆಗಿರ್ಬೋದು, ಒಂದೇ ಒಂದು. ಸಾವಿರ ದೇವರು ಇರ್ತಾರೆ, ಬಟ್ ನಮಗೆ ಯಾವ ದೇವತೆ ನಮ್ಮ ಒಳಗೆ ಬರಬೇಕು ಆ ದೇವತೆಯ ಗುಣ ಮಾತ್ರ ನಾವು ಫೋಕಸ್ ಮಾಡಬೇಕು. ಫೋಕಸ್ ಅಂದರೆ ಧ್ಯಾನ ಮಾಡೋದು. ಈಗ ಇಷ್ಟು ದೇವತೆ ಧ್ಯಾನ ಇರೋದಿಲ್ಲ, ಆ ರೀತಿ. ಸೊ ದೇವರು ಎಲ್ಲೋ ಇದ್ದಾನೆ, ಅಲ್ಲೆಲ್ಲ ನಾನು ಧ್ಯಾನ ಮಾಡ್ತೇನೆ, ಪೂಜೆ ಮಾಡ್ತೇನೆ, ಆಗೋದಿಲ್ಲ ಅದು. ನೀವು ಮಾಡ್ತಾರೆ ರಾಂಗ್. ಅದು ಶಿವ ಕೈಲಾಸದಲ್ಲಿ ಇದ್ದರೆ ನೀವು ಯಾಕೆ ಇಲ್ಲಿ ಮಾಡ್ತೀರಾ? ಶಿವ ಸರ್ವವ್ಯಾಪಿ, ನನ್ನೊಳಗಿದ್ದಾನೆ ಅಂತ ಧ್ಯಾನ ಮಾಡಿದ್ರೆ ನಿಮ್ಗೆ ಬರ್ತದೆ. ನಾನು ಶಿವನಾಗಿ ಒಂದು ದಿವಸ ಆಗಬೇಕಂದ್ರೆ ಆಗುದಿಲ್ಲ, ಯಾಕಂದ್ರೆ ನೀವು ಶಿವನ ಆಗ್ಲಿಕ್ಕೆ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಆ ಶಿವನ ನನ್ನ ಈ ಗುಣ ಇದೆ, ಶಿವನಲ್ಲಿ ಈ ಗುಣ ಇದೆ. ನಾನು ಬೀಜ, ಅವನ ಸಸಿ. ನನ್ನಲ್ಲಿ ಈ ಗುಣ ಇದೆ, ಆ ಗುಣ ಇದೆ. ಈ ಗುಣ ಬೆಳಿಲಿ ಅಂತ ಧ್ಯಾನ ಮಾಡಿದ್ರೆ ಬರ್ತದೆ. ನನ್ನಲ್ಲಿ ಈ ಗುಣವೇ ಇಲ್ಲ, ಶಿವ ವೈರಾಗ್ಯ, ನನ್ನದು ವೈರಾಗ್ಯ ಇಲ್ಲ, ನಿಮ್ಗೆ ಮ್ಯಾಚ್ ಆಗಲ್ಲ. ಅರ್ಥ ಆಗಿ ಅದಕ್ಕೆ ನಿಮ್ಮ ಮನಸ್ಸು ನಿಲ್ಲಲ್ಲ, ಮನಸ್ಸು ಎಲ್ಲೆಲ್ಲ ಓಡ್ದು. ಸೊ ಇಲ್ಲಿ ನಮ್ಮ ವಾಸ ಇದು ಬರ್ತದೆ, ಏನಾದರೂ ದುಃಖ ಬರ್ತದೆ, ಯಾಕಂದ್ರೆ ನಿಮ್ಮ ಧ್ಯಾನ ಸರಿಯಾಗಿ ಮಾಡ್ತಾ ಇಲ್ಲ. ಭಗವಂತ ನಿಮ್ಮ ದೇಹದ ದೇಹದ ಕಣಕಣಗಳಿದ್ರೆ ಎಲ್ಲಿ ಬರ್ತದೆ ನಿಮ್ಗೆ? ಎಲ್ಲಿ ವಾಸನೆಗಳು ಬರ್ತವೆ? ಎಲ್ಲಿ ಚಿತ್ತ ಬರ್ತದೆ? ನಾವು ಏನೋ ತಪ್ಪು ಕಲ್ಪನೆಯಲ್ಲಿ ಏನೋ ಧ್ಯಾನ ಮಾಡೋದು, ತಪ್ಪು ಕಲ್ಪನೆ ಭಗವಂತನ ಚಿಂತನೆ ಮಾಡೋದು. ಅಂತ ಹೇಳ್ತೀಯ. ಸೊ ಅದಕ್ಕೋಸ್ಕರ ನಮ್ಮಲ್ಲಿ ಹಿಂದೆ ಹೇಳೋದು, ಇಷ್ಟ ದೇವತಾ ಧ್ಯಾನ ಮಾಡಬೇಕು ಅಂತ. ಅದು ಯಾಕೆ ಮಾಡ್ಬೇಕಂತಂದ್ರೆ ನಿಮ್ಮ ನಿಮ್ಮ ಎಮೋಷನ್ ಪ್ಯೂರಿಫಿಕೇಶನ್ ಆಗಲಿ ಅಂತ. ನಿಮ್ಮಲ್ಲಿ ಎಮೋಷನ್ ಇದೆಯಾ? ಯಾಕಿದೆ? ಯಾಕೆ ಎಮೋಷನ್ಸ್ ನಿಮ್ಮ ಹತ್ರ ಇದೆ? ದೇವರು ಪೂಜೆ ಮಾಡ್ತಾರೆ, ದೇವರು ಧ್ಯಾನ ಮಾಡೋದು ಸರಿಯಾಗಿ. ಇಷ್ಟ ಬಂದಾಗ ಯಾರೋ ಒಂದು ಈ ದೇವ್ರು ಹೇಳಿದ್ರು ಮಾಡಿದ್ರು, ಶನಿಕ ದೇವರು ಅಂತ ಹೇಳಿದ್ರು ಶನಿದೇವರು ಮಾಡಿದ್ರು. ನಿಮ್ಗೆ ಬೇಕಾದ್ರೆ ಮಾಡ್ಕೊಳ್ತಾ ಹೋಗೋದು. ನಿಮ್ಮ ಜೀವನದಲ್ಲಿ ಯಾವುದಿದೆಯೋ ಆ ದೇವದ ಒಂದೇ ದೇವತೆ ಫೋಕಸ್ ಮಾಡಬೇಕು. ಸಿಕ್ಕದ ಕಡೆ ಹೋಗೋದಲ್ಲ. ನೂರು ವಿಷಯದಲ್ಲ, ಎಲ್ಲ ದೇವತೆಗಳಿದ್ರೆ ಎಲ್ಲರೂ ಒಳ್ಳೆಯರು, ಬಟ್ ನಮಗೆ ಒಂದು ಫೋಕಸ್ ಲೈಫಲ್ಲಿ. ನೀವು ನಾನು ಸಂಗೀತ ಕಲಿತೇನೆ, ಸೈಕ್ಲಿಂಗ್ ಬಿಡ್ತೇನೆ, ರಸ್ತೆಯಲ್ಲಿ ಓಡ್ತೇನೆ, ನಾನು ಸ್ಪೋರ್ಟ್ಸ್ ಮ್ಯಾನ್ ಆಡ್ತೇನೆ, ಟೈಪಿಂಗ್ ಕಲಿತೇನೆ, ಎಲ್ಲ ಆಗುತ್ತೆ ನಿಮ್ಮ ಕೈಲಿ. ನಮ್ಮ ಜೀವನದಲ್ಲಿ ಒಂದು ಇಷ್ಟ ದೇವತೆಯನ್ನು ಗಟ್ಟಿಯಾಗಿ ಇಟ್ಕೋಬೇಕು. ಆ ಇಷ್ಟ ದೇವತೆ ಎಲ್ಲೋ ಇದೆ ಅಂತಲ್ಲ, ನನ್ನ ಹೃದಯದಲ್ಲಿ ಇದ್ದಂತ ಮಾಡಬೇಕು. ಆವಾಗ ಎಮೋಷನ್ಸ್ ಕಡಿಮೆ ಆಗ್ತದೆ. ಅರ್ಥ ಆಗ್ತೀಯ? ನಾವು ಇಷ್ಟ ದೇವನ ಎಲ್ಲೆಲ್ಲೋ ಇಟ್ಕೊಂಡು ಹೊರಗಡೆ ಇಟ್ಟು ಪೂಜೆ ಮಾಡೋದು ಅಲ್ಲ, ನನ್ನ ಹೃದಯದಲ್ಲಿ ಮಾಡಬೇಕು. ಈಗ ನಾನು ಹೇಳ್ಕೊಟ್ಟಲ್ಲ, ಇಷ್ಟ ದೇವತೆ ಧ್ಯಾನ ಮಾಡಬೇಕು. ಇದಕ್ಕೆ ಈಗ ಅನಾವಶ್ಯಕದ ಇದು ವಿಷಯ. ಅರ್ಥ ಆಗ್ತೀಯ? ಆವಾಗ ಏನಾದ್ರು ಪ್ಯೂರಿಫೈ ಆಗ್ಬಿಡ್ತೀರ, ಶುದ್ಧ ಆಗ್ಬಿಡ್ತೀರ. ನಿಮ್ಗೆ ಯಾರೋ ಎಮೋಷನ್ಸ್ ಡಿಸ್ಟರ್ಬೆನ್ಸ್, ಎಲ್ಲ ಎಮೋಷನ್ ಡಿಸ್ಟರ್ಬೆನ್ಸ್ ಇರ್ಬೋ. ಯು ಆರ್ ಸೇಯಿಂಗ್ ಫಿಯರ್ ಅಂಡ್ ಫಿಯರ್ ಅಂಡ್ ಆಲ್ ನೋ. ಸೊ ನಾವು ಆಲ್ಸೋ ಅಂಡರ್ಸ್ಟ್ಯಾಂಡ್ ದಿಸ್ ಈಸ್ ನಾಟ್ ಫಾರ್ ಗಾಯತ್ರಿ, ದಿಸ್ ಇಸ್ ಫಾರ್ ಆ್ಯಕ್ಚುಲಿ ಜಾಗೃತಿ. ಮಿಸ್ ಜಾಗೃತಿ, ಮಿಸ್ ಜಾಗೃತಿ ಈಸ್ ರಿಪ್ಲೇಸ್ ಬೈ ಇಷ್ಟ ದೇವತಾ. ಮಿಸ್ ಜಾಗೃತಿ, ಮಿಸ್ ಸ್ವಪ್ನ, ಮಿಸ್ ಸುಶುದ್ಧಿ ಬಗ್ಗೆ ನಿಮ್ಗೆ ಹೇಳಿದ್ದಾನೆ ಎಲ್ರಿಗೂ? ಕ್ಲಾಸ್ ಆಗಿದೆಯಾ? ಇಲ್ಲ. ಮಿಸ್ ಜಾಗೃತಿ ಗೊತ್ತಿಲ್ಲ ನಿಮ್ಗೆ? ಅವಳು ಯಾರು ಎಲ್ಲಿ ಮಾಡ್ತಾರೆ ನಂಗೆ ಅರ್ಥ ಆಗಲ್ಲ. ಓಕೆ, ಮಾಡ್ಬೇಕಂತ ಹೇಳಿದ. ಓಕೆ ಓಕೆ, ಸರಿ. ಸೊ ಇಷ್ಟ ದೇವತಾ ಧ್ಯಾನ ಮಾಡಬೇಕು. ಓಕೆ, ಇಷ್ಟ ದೇವತ ಧ್ಯಾನ ಮಾಡೋದು ಹೇಳ್ಕೊಟ್ಟೆ. ಜಪ ಮಾಡೋದ್ರೆ ಸಾವಿರ ದೇವತೆಗಳು ಜಪ ಅಲ್ಲ, ಒಂದೇ ಒಂದು ಜಪ. ಸಾವಿರ ದೇವತೆಗಳಲ್ಲ, ಅವ್ರಿರಲಿ, ಅವ್ರಿಗೆ ನಮಸ್ಕಾರ ಮಾಡಿ ಎಲ್ಲ ಮಾಡಿ, ಬಟ್ ನಿಮ್ಮ ಫೋಕಸ್ ಒಂದು. ಇಲ್ಲ ಬೇರೆ ದೇವತೆಗಳನ್ನ ಬೇಡ ಅಂತ ಬಿಸಾಡೋದು ಅಲ್ಲ, ಫೋಕಸ್ ಇರಬೇಕು ಲೈಫಲ್ಲಿ. ಲೈಫಲ್ಲಿ ಫೋಕಸ್ ಇದ್ರೆ ಎಲ್ಲರೂ ಹೋಗ್ತೀರಾ, ರೈಟ್? ಅರ್ಥ ಆಗಿದೆಯಾ? ಸೊ ಇಷ್ಟ ದೇವತೆ ಅನ್ನೋ ಒಂದು ಅರ್ಥ ಇದೆ, ದಟ್ಸ್ ಎ ಮೀನಿಂಗ್ ಫಾರ್ ದಟ್. ಸುಮ್ಮ ಸುಮ್ಮನೆ ಅಲ್ಲ ಅದು. ಪ್ರತಿಯೊಂದು ಇಷ್ಟ ದೇವತೆಯ ಇಷ್ಟ ದೇವತೆಯ ಧ್ಯಾನಕ್ಕೆ ಒಂದು ಫಲ ಇದೆ. ಓಕೆ, ಈಗ ನಾನು ಒಂದು ಇಷ್ಟ ದೇವತೆ ಹೇಳಿದೆ, ಅವ್ರ ಮುಖ್ಯ ಗುಣಗಳೇ ಅಂತ ಹೇಳಿ.
ಶ್ರೀರಾಮಚಂದ್ರ ಏನ್ ಗುಣ ಬರುತ್ತೆ ನಿಮ್ಮ ನೆನಪಲ್ಲಿ? ದಯಾಳು. ಸೊ ನಿಮ್ಗೆ ನೀವು ರಾಮಚಂದ್ರನ ಭಕ್ತರಾದ್ರೆ ನಿಮ್ಮಲ್ಲಿ ದಯಾಳು ಅನ್ನೋ ಗುಣ ಮೂಡಿಬರ್ಬೇಕು. ಇಲ್ಲದೆ ನೀವು ನೀವು ರಾಮಚಂದ್ರನ ಭಕ್ತರಲ್ಲ, ಸುಮ್ಮನೆ ಪೂಜೆ ಮಾಡ್ತೀರಷ್ಟೇ. ನಿಮ್ಮ ರಾಮ ನಿಮ್ಮ ಹೃದಯದಲ್ಲಿ ನಿಂತುಬಿಟ್ರೆ ನಿಮ್ಮಲ್ಲಿ ರಾಮನ ಗುಣಗಳು ಬರಬೇಕು. ರಾಮ ಅಂದರೆ ಆನಂದ, ರಾಮ ಅಂದರೆ ಧರ್ಮವಾನ್ ವಿಗ್ರಹವಾನ್ ಧರ್ಮೋ ರಾಮ ವಿಗ್ರಹವಾನ್ ಧರ್ಮ ಅಂತ. ರಾಮ ಅಂದರೆ ಧರ್ಮದ ಪ್ರತೀಕ. ನಿಮ್ಮಲ್ಲಿ ಧರ್ಮ ಮೂಡಿ ಬರ್ತದೆ, ಯುವರ್ ಎಮೋಷನ್ಸ್ ವಿಲ್ ಗೋ ಆ್ಯಂಡ್ ಧರ್ಮ ವಿಲ್ ಅಪಿಯರ್ ಇನ್ ಯುವರ್ ಲೈಫ್. ಶಿವ ವೈರಾಗ್ಯ, ವೈರಾಗ್ಯ ರೈಟ್. ಶಿವನ ದೇವಸ್ಥಾನದ ಪೂಜಾರಿಗಳಿಗೂ ನಿಮ್ಮ ವಿಷ್ಣು ದೇವಸ್ಥಾನ ಪೂಜಾರಿಗಳ ವ್ಯತ್ಯಾಸ ನೋಡಿದಿರ? ಪೂಜಾರಿಗಳಿಗೆ ಬೇರೆ ಬೇರೆ ಏನಿದೆ ವ್ಯತ್ಯಾಸ? ರೆಪ್ಲಿಕಾ ಅವರು ಹೇಗಿರ್ತಾರೆ, ಡಿಫ್ರೆನ್ಸ್ ಏನಿರ್ತದೆ? ವಾಟ್ ಇಸ್ ದ ಡಿಫ್ರೆನ್ಸ್ ಬಿಟ್ವೀನ್ ಪೂಜಾರಿ ಇನ್ ಶಿವ ಟೆಂಪಲ್ ಅಂಡ್ ವಿಷ್ಣು ಟೆಂಪಲ್ ಲೈಕ್ ಲೆಟ್ಸ್ ಸೇ ತಿರುಪತಿ? ಏನ್ ಡಿಫ್ರೆನ್ಸ್ ಪೂಜಾರಿಗೆ ವಿಷ್ಣು ಮಜಾ ಫುಲ್ ಹತ್ತು ಹತ್ತು ಬೆರಳಿಗೆ ಇನ್ನೊಂದೆರಡು ಬೆಳೆದ್ರೆ ಇನ್ನೊಂದು ಬೆಳಗ್ಗೆ ಚಿನ್ನಸ್ವಾಮಿ ಚಿನ್ನಸ್ವಾಮಿ ಫುಲ್ ಆಗಿರ್ತಾರೆ. ಆಯ್ತಾ, ವಿಷ್ಣು ಏನೋ ಲಕ್ಷ್ಮಿ ಒಟ್ಟಿಗೆ. ಸೊ ನೀವು ವಿಷ್ಣು ಹಿಂಗೆ ಮಾಡ್ಕೊಂಡು ಲಕ್ಷ್ಮಿ ಬಂದು ಬಿಡ್ದ. ಶಿವನ್ ದೇವಸ್ಥಾನದಲ್ಲಿ ಪಾಪ ಒಂದು ಬೈಟ್ ಬಟ್ಟೆ ಪಂಚೆ ಉಟ್ಕೊಂಡು ಸೊ ನೀವು ಯಾವ ದೇವತೆಯ ಧ್ಯಾನ ಮಾಡ್ತೀರ ಪೂಜೆ ಮಾಡ್ತೀರ ಆ ಗುಣಗಳು ನಿಮ್ಮಲ್ಲಿ ಬರ್ತಾವೆ, ಅದೇ ಆಗ್ಬಿಡ್ತೀರ ನೀವು. ಅದೇ ಆಗಿಲ್ಲ ನೀವು ಪೂಜೆ ಮಾಡ್ತಾ ಇಲ್ಲ, ನನ್ನಲ್ಲಿ ನೀವು ಎಮೋಷನಲ್ ಡಿಸ್ಪೆನ್ಸ್ ನೀವು ಸಹ ಮಾಡ್ತಾ ಇಲ್ಲ. ಸುಮ್ಮನೆ ಬೇಕು ಬೇಕಾದ್ರೆ ಮಾಡ್ಕೊಳ್ಳೋದು, ಯಾವುದೋ ದೇವರದ್ದು ಏನೋ ಮಾಡ್ಕೊಳ್ಳಿ, ಸಿಕ್ಕ ಸಿಕ್ಕ ದೇವ್ರ ಬಗ್ಗೆ ಪೂಜೆ ಮಾಡೋದು, ಫೋಕಸ್ ಇಲ್ಲ. ಆ ದೇವರಂದ್ರೆ ಗೊತ್ತಿಲ್ಲ, ದೇವರಂತ ಹೇಳ್ಕೊಳ್ಳೋದು, ನಮಸ್ಕಾರ ಮಾಡೋದು. ಆ ದೇವತೆಯ ಗುಣಗಳು ನನ್ನಲ್ಲಿ ಬರ್ತಾ ಇದ್ದಾವೆ, ನನ್ನ ಹೃದಯದಲ್ಲಿ ಆ ದೇವತೆ ಇದ್ದಾನೆ ಅಂತ ಭಾವನೆಯಿಂದ ಮಾಡಿದಾಗ ಬಂದ್ಬಿಡ್ತದೆ. ಒಂದ್ಸಲ ಮಾಡಿದ್ರೆ ಬಂದ್ಬಿಡ್ತದೆ, ಹತ್ತು ಸಲ ಅಲ್ಲ. ಅರ್ಥ ಆಗ್ತೀನಿ? ಸೊ ಇಷ್ಟ ದೇವತೆಗಳು ರಾಮ, ರಾಮ ಅಂದ್ರೆ ಧರ್ಮ. ಸೊ ಧರ್ಮ ನಿಮ್ಮಲ್ಲಿ ಬರಬೇಕಾದ್ರೆ ನೀವು ರಾಮನ ಓದಿದ್ದೀರಿ. ಮತ್ತಿನ್ನೊಂದು ಪುನಃ ಯೋಚನೆ ಮಾಡ್ತಾ ಹೋಗ್ಬಿಡಿ, ಕೃಷ್ಣ ಬಂದು ರಾಮ ಬಂದ್ಮೇಲೆ ಕೃಷ್ಣ, ಕೃಷ್ಣ ಬಂದ್ಮೇಲೆ ಶಿವ, ಶಿವ ಬಂದ್ಮೇಲೆ ಇದು ಮಾಡೋಕೆ ಹೋಗ್ಬಿಡಿ. ಒಂದು ಫೋಕಸ್ ಮಾಡಿ ಆ ಗುಣಗಳು ನಿಮ್ಮಲ್ಲಿ ಬಂದರೆ ಸಾಕು, ನಿಮ್ಮ ಉದ್ಧಾರ ಆಗಿರ್ತೀರ. ಅರ್ಥ ಆಗಿದೆಯಾ? ಅದು ಪೂಜೆ ಆ ದೇವತೆ. ಅರ್ಥ ಆಗಿದೆಯಾ? ನಿಮ್ಮಲ್ಲಿ ಯಾವಾಗ ಎಮೋಷನಲ್ ಡಿಸ್ಟರ್ಬೆನ್ಸ್ ಇದೆ, ಅಯ್ಯೋ ನನ್ನ ಹೃದಯದ ಕೂಡ ಏನೋ ಮಾತಾಡ್ದಾಗ ಅನಿಸ್ತದೆ ಅಂತ ಹೇಳಿದ್ರೆ ಹೃದಯದಲ್ಲಿ ಭಗವಂತನ ಕೂತ್ಕೊಳ್ಸಿಲ್ಲ, ಬೇರೆ ಎಲ್ಲ ಕೂತ್ಕೊಳ್ಸ್ಬಿಟ್ಟಿದ್ರ. ಹಾಂ, ನಾನು ಭಗವಂತನ ಭಕ್ತ ಅಂತ ಹೇಳೋದು, ಮತ್ತು ಭಗವಂತ ಹೃದಯದಲ್ಲಿ ಬೇರೆ ಏನೋ ಕೂತ್ಕೊಳ್ಸ್ಬಿಡೋದು. ಆ ದೇಹದಲ್ಲಿ ಕಣಕಣಗಳಲ್ಲಿ ಭಗವಂತ ತುಂಬಬೇಕು. ಆ ಒಂದು ನೀವು ಹತ್ತು ಸಲ ರಾಮನಾಮ ಜಪ ಮಾಡಿದ್ರೆ ಮುಗಿಯುತ್ತೆ ಕತೆ, ನೀವೇ ಇರಲ್ಲ. ಅರ್ಥ ಆಯ್ತಾ? ನಾವೆಲ್ಲ ಕೋಟಿ ಗಟ್ಟೆ ಮಾಡೋದ್ರಲ್ಲಿ ಕೂತ್ಕೊಂಡಿದ್ದೆ, ಅದು ಮೆಕ್ಯಾನಿಕಲ್ ಮೆಷಿನ್ ಮಾಡಿದಾಗೆ ಟೇಪ್ ರೆಕಾರ್ಡ್ ಮಾಡ್ಬೋದು, ಟೇಪ್ ರೆಕಾರ್ಡ್ ಮಾಡ್ಬಿಡೋದು ಅಲ್ಲ. ಅದಕ್ಕೆ ಕಬೀರ್ದಾಸ್ ಒಂದು ಕತೆ ಇದೆ. ಕಬೀರ್ದಾಸ್ರ ಏನು ಕತೆ ಗೊತ್ತಾ? ಸೊ ಕಬೀರ್ ದಾಸ್ ಕತೆ ಹೇಳ್ತಾನೆ, ಲಿಸನ್ ಟು ಸ್ಟೋರಿ ಆಫ್ ಕಬೀರ್ ದಾಸ್. ಕಬೀರ್ ದಾಸ್, ಕಬೀರ್ ಅಂದ್ರೆ ಮುಸ್ಲಿಮ್ ಅಲ್ವಾ. ಕಬೀರ್ ದಾಸ್ರಿಗೆ ಒಂದು ದಿವಸ
ಅವ್ರ ಮನೇಲಿ ಕಳ್ತನ ಆಗುತ್ತೆ, ಅವ್ರ ಮನೇಲಿ ಕಳ್ತನ ಆಗುತ್ತೆ. ಕಳ್ತನ ಆದಾಗ ಜನರು ಕಳ್ಳರನ್ನ ಹಿಡಿತಾರೆ, ಕಳ್ಳರನ್ನ ಹಿಡಿದು ಹೊಡೆಯಿಸ್ ಮಾಡ್ತಾರೆ. ಏನಂತ ಕಂಬ ಕಟ್ಟಿ ಹೊಡಿತಾರೆ. ಕಬೀರದಾಸ್ ಮನೆಯಲ್ಲಿಲ್ಲ. ಆಗ ಅವನ ಮಗ ನೋಡ್ತಾನೆ ಕಂಬ ಕಟ್ಟಿ ಹೊಡೆಯೋದನ್ನ, ಯಾಕೆ ಹೊಡಿತಾರೆ ಅಂತ ಕೇಳ್ತಾನೆ. ಮನೇಲಿ ಕಳ್ತನ ಮಾಡಿದ್ದಾರೆ ಅಂತ. ಅಯ್ಯೋ ಬಿಡ್ಬಿಡಿ ಪಾಪ, ಅವನಿಗೆ ಮಗನಿಗೆ ಪಾಪ ತಪ್ಪ ಇದಸ್ತೆ. ಅವನು ಮೂರು ಸಲ ರಾಮ ರಾಮ ಅಂತ ಹೇಳಪ್ಪ, ನೀನು ಎಲ್ಲ ಪಾಪಗಳು ಹೋಗ್ಬಿಡ್ತಾವೆ ಅಂಥೇಳಿ ಮೂರು ಸಲ ರಾಮ 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 ಅಂತ ಹೇಳುತ್ತೆ. ಅವನು ಹೇಳ್ದ ರಾಮ 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 ಅಂತ ಹೇಳ್ತಾನೆ. ಬಿಡ್ಬಿಡಿ ಅವನು, ಹೋಗಲಿ ಬಿಡಿ ಅಂತ ಹೇಳ್ಬಿಡ್ತಾನೆ, ಬಿಡ್ತಾರೆ. ಸೊ ಮನೆಗೆ ಬರ್ತಾನೆ ನೆಕ್ಸ್ಟ್ ದಿವಸ ಕಬೀರ್ ದಾಸ್ ಮನೆಗೆ ಬರ್ತಾನೆ. ಮಗ ಅಪ್ಪನಿಗೆ ಹೇಳ್ತಾನೆ ರಾಮ 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 ಅಂತ ಮೂರು ಸಲ ಕಳ್ಳ ಹೇಳ್ದ, ಅವನಿಗೆ ಪಾಪ ಹೋಯ್ತು, ಅವನು ಬಿಡಿಸ್ಬಿಟ್ಟೆ ಅಂತ. ಕಬೀರ್ ದಾಸ್ ದೊಣ್ಣೆ ತಗೊಂಡು ಹೊಡೆದು ಶುರು ಮಾಡ್ತಾರೆ. ಯಾಕೆ ಏನೋ ಅಲ್ಲ, ಒಂದು ಸಲ ಪಾಪ ಹೋಗ್ಬೇಕಾದ್ರೆ ಮೂರು ಸಲ ರಾಮನಾಮ ಹೋಗ್ಬೇಕು. ರಾಮನಾಮ ಅಷ್ಟು ವ್ಯಾಲ್ಯೂ ಕೇಳಿ ಹಾಳ್ಬಿಡ್ಬಿಡಿ ಅಂತ. ರಾಮನಾಮದ ವ್ಯಾಲ್ಯೂ ಅಷ್ಟು ಹೋಯ್ತಾ ಅಂತ ನಿಮ್ಗೆ. ರಾಮ ಅಂತ ಹೇಳಿದ್ರೆ ಒಂದ್ಸಲ ಹೇಳಿದ್ರೆ ಸಾಕಾಗಲ್ಲ, ಮೂರು ಸಲ ಹೇಳ್ಬೇಕಂತ ಬಂತ ಅಂತ. ಅಷ್ಟು ರಾಮನಾಮ ಕೆಡ್ಸ್ಬಿಟ್ಟಿ ಅಂತ. ನಾವು ಭಗವಂತನ ಹೆಸರು ಎಷ್ಟು ಕೆಡ್ಸ್ಬಿಟ್ಟಿದ್ವಿ ನೋಡಿ. ಭಗವಂತನ ಹೆಸರು ಹೇಳೋದು ಏನಾಗ್ತದೆ ನಮ್ಮಲ್ಲಿ? ಯಾಕೆ ಯಾಕಿಲ್ಲ ಅದು ಹೇಳಿರೋದು ಇದು ಹೇಳಲ್ಲ ಮಾಡಬೇಕು. ಈ ನಮ್ಗೆ ಏನೋ ಭಗವಂತ ಎಲ್ಲ ಕೂತ್ಕೊಂಡಿದ್ದೆ, ನಾನು ಎಲ್ಲ ಇದ್ದೇನೆ, ಅವನೇನೋ ಮಾಡ್ತಿದ್ದಾನೆ. ದೇಹ ಮನಸ್ಸು ಬುದ್ಧಿ ಒಂದು ಕಡೆ, ನೀವು ಇಡೀ ದಿವಸ ಒಂದೇ ಒಂದ್ಸಲ ಭಗವಂತನ ಹೆಸರಿದ್ರೆ ಸಾಕು, ಮುಗೀತು, ಫಿನಿಶ್. ಅದಕ್ಕೆ ವಿಷ್ಣು ಸಹಸ್ರ ಮಾಡಿದರು ರಾಮೋ ರಾಮೇತಿ ರಮೇ ರಾಮೇ ಮನೋರಮೇ ಸಹಸ್ರನಾಮ ತತ್ತುಲ್ಯಂ ಶ್ರೀರಾಮನಾಮ ವರಾನನೆ. ವಿಷ್ಣು ಸಹಸ್ರನಾಮ ಓದ್ತಾರೆ ಸಾವಿರ ವಯಸ್ಸು, ಜೀವನದಲ್ಲಿ ಬದಲಾವಣೆ ಆಗೋದಿಲ್ಲ. ಯಾಕಾಗಲ್ಲ? ನೀವು ಹೇಳಬೇಕಾದ್ರೆ ಹೇಳಲ್ಲ, ತಿಳ್ಕೊಳ್ಬೇಕಾದ್ರೆ ತಿಳಿದಿಲ್ಲ. ನೀವು ರಾಮ ಅಂತ ಒಂದ್ಸಲ ಹೇಳಿದ್ರೆ ಸಾಕು, ವಿಷ್ಣುವಿನ ಇಡೀ ಸಹಸ್ರನಾಮ ಹೇಳೋದಕ್ಕಿಂತ ಜಾಸ್ತಿ ಇರುತ್ತೆ. ಸಾವಿರ ಸಲ ದಿವಸದ ಭಗವಂತ ಹೆಸರು ಹೇಳೋದಕ್ಕಿಂತ ಜಾಸ್ತಿ. ಹೇಳಬೇಕಾದ್ರೆ ರೀತಿಲಿ ಹೇಳಲ್ಲ, ಮಾಡಬೇಕಾದ ರೀತಿಲಿ ಮಾಡಲ್ಲ. ಯಾಕೆ? ಕಲಿಬೇಕಾದ ವಿದ್ಯೆಯನ್ನು ಗುರುವಿಂದ ಕಲ್ತಿಲ್ಲ, ನಿಮ್ಮ ಬಾಯಿಗೆ ಬಂದಾಗ ಎಲ್ಲೆಲ್ಲ ಸಿಕ್ಕಲ್ಲಿ ಕಲಿಯೋದು. ಗುರು ಅಂದರೆ ಗೊತ್ತಿಲ್ಲ, ಭಗವಂತ ಅಂದರೆ ಗೊತ್ತಿಲ್ಲ. ನಾನು ಹೇಳೋ ಪರಿಸ್ಥಿತಿ ನಿಮ್ಗೆ ಅರ್ಥ ಆಗಬೇಕಾದ್ರೆ ನೀವು ನೋಡಿ ಭಗವಂತನ ಭಕ್ತರಂತ ನೋಡಿ, ಅವ್ರ ಗುಣಗಳನ್ನು ನೋಡಿ. ಆ ಭಗವಂತನಿಗೂ ಭಕ್ತರಿಗೂ ಗುಣಗಳಿಗೆ ಸಂಬಂಧನೇ ಇರಲ್ಲ, ಮಾಡ್ತಾ ಇರ್ತಾರೆ. ಎದೆ ಮುಟ್ಟಿಲ್ಲ. ನೀವು ಏನು ಮಾಡಿಬಿಡಿ, ಒಂದು ಸಲ ಭಗವಂತನ ಹೆಸರು ಕರೆಕ್ಟಾಗಿ ಮಾಡಿಬಿಡಿ, ಜಪ ಮಾಡಿಬಿಡಿ, ಧ್ಯಾನ ಮಾಡಿಬಿಡಿ, ಮುಗೀತು, ನಿಮ್ಮ ಲೈಫ್ ಚೇಂಜ್ ಆಗ್ಬಿಡ್ತು. ಒಂದು ಸಲ, ಎರಡು ಸಲ ಅಲ್ಲ. ಅರ್ಥ ಆಗ್ತೀಯಾ? ಏನು ಕಷ್ಟ ಇದೆ ಇದರಲ್ಲಿ? ಸೊ ಹೀಗೆ ಆ ಭಗವಂತನ ಹೆಸರಿಗೆ ಭಗವಂತ ರಾಮ. ಈಗ ಇನ್ನೊಂದು ಭಗವಂತನ ಹೆಸರು ಹೇಳಿದೆ ಶಿವ. ಅವನ ಗುಣ ಏನು? ನೀವು ಶಿವನ ಭಕ್ತರು ಅಂತ ಹೇಳಿದರೆ ನಿಮ್ಮಲ್ಲಿ ಆ ಶಿವನ ಗುಣಗಳು ತುಂಬ ಬರಬೇಕು. ಜ್ಞಾನ, ವೈರಾಗ್ಯ, ಕ್ಲಾರಿಟಿ. ನಾನು ಇಡೀ ಜೀವನದಲ್ಲಿ ಮಾಡಿದ್ದೆ ನಾನು ಒಂದೇ ಶಿವನ ಧ್ಯಾನ ಮಾತ್ರ. ನನ್ನಲ್ಲಿ ಕ್ಲಾರಿಟಿ ಇದೆಯಾ? ಆ ಕ್ಲಾರಿಟಿ ಯಾಕೆ ಬಂತು? ಪ್ರಭುವಿಂದ ಬಂದಲ್ಲ ಅದು, ಶಿವಂದು. ನಾನು ಇಲ್ಲ, ಶಿವನೇ ಆಗಬೇಕು. ನಾನಂದು ಬಿಟ್ಬಿಡಬೇಕು. ನೀವು ನಾನು ಅಂತ ಹೇಳ್ಬಿಟ್ರೆ ಎಷ್ಟು ಸೇರ್ತೀರಾ? ನಾನಿದ್ದೇನೆ, ಭಗವಂತ ಇದ್ದೇನೆ, ಮುಗೀತು ಕತೆ ನಿಮ್ದು. ನೀವು ಇಲ್ಲ, ನಿಮ್ಮ ಕತೆ ಮುಗೀತು. ಯಾಕಂದ್ರೆ ನೀವು ಇದ್ದೀರಲ್ಲ, ಭಗವಂತನಿಂದ ಸ್ಟ್ರಾಂಗ್ ಆಗ್ಬಿಟ್ರಲ್ಲ. ಯಾವಾಗ ಆಗ್ಬಿಟ್ರಿ ನಿಮ್ಮ ಭಗವಂತನಿಂದ ಸ್ಟ್ರಾಂಗ್? ನಾನಿದ್ದೇನೆ, ಭಗವಂತ ಇದ್ದಾನೆ, ಭಗವಂತ ಎಲ್ಲ ಇದ್ದಾನೆ ಅಂದರೆ ನೀವು ಎಷ್ಟು ಪವರ್ಫುಲ್ ನೋಡಿ. ಭಗವಂತನಿಗೆ ಇಲ್ಲಿ ಜಾಗನೇ ಇಲ್ಲ ಇಲ್ಲಿ. ಎಲ್ಲೋ ಇದ್ದಾನೆ ಶಿವ, ಎಲ್ಲೋ ಇದ್ದಾನೆ ರಾಮ, ನಾನು ಇಲ್ಲಿದ್ದೇನೆ. ಏನು ಕತೆ ನಿಮ್ಮದು? ಏನು ಥಿಂಕಿಂಗ್ ನಿಮ್ಮದು? ನನ್ನಲ್ಲೇ ಭಗವಂತ ಇದ್ದಾನೆ ಧ್ಯಾನ ಮಾಡಿದ್ರೆ ಮುಗಿಯುತ್ತೆ ನಿಮ್ಮ ಕತೆ. ನಾನು ಅದು ಎಷ್ಟು ದಿವಸ ಇಟ್ಕೊಂಡು ತಿರುಗಾಡ್ತೀರಪ್ಪ? ಅಲ್ಲ, ಒಂದಲ್ಲ ಒಂದು ದಿವಸ ನಾನು ಭಗವಂತನಾಗ ಆಗ್ತದೆ ಅಂದರೆ
ಈಗೇನಾಗಿದೆ ನೀವು ಭಗವಂತ ವಿರುದ್ಧ ಆಗಿಬಿಟ್ರ ಅಲ್ಲ, ಭಗವಂತ ನಿಮ್ಮ ಒಳಗೆ ಒಳಗೆ ಬರಲಿ ಜಾಗ ಹೋಗ್ಬಿಟ್ಟಿರೋ ನೀವು, ಭಗವಂತ ಜಾಗ ಹೋಗ್ಬಿಟ್ರೆ ನೀವೆಲ್ಲಿ ಉಳ್ಕೊಂಡ್ರಿ? ಅರ್ಥ ಆಯ್ತಾ? ಅಲ್ಲ, ಭಗವಂತನ ಜಪ ಮಾಡಿ ಮಾಡಿ ಒಂದು ಸಲ ಒಂದು ಕೋಟಿ ಸಲ ಜಪ ಮಾಡಿದ್ರೂ ಆಗುತ್ತೆ ಅಂದ್ರೆ, ನೀವು ಒಂದು ಕೋಟಿ ಒಂದು ಸಲ ಭಗವಂತ ಜಪಮಾಡಿಸ್ ನೀವು ದೂರ ಇದ್ದೀರ ಅಲ್ಲಿ, ಗ್ಯಾಪ್ ಎಷ್ಟೊಂದಿದೆ ನೋಡಿ. ಅದೆಲ್ಲ ಬಿಟ್ಟೆ, ಅದೆಲ್ಲ ಅದೆಲ್ಲ ಸಾಮಾಜಿಕ. ನಾನು ಹೇಳ್ತಾರೆ ನೀವು ಅದೆಲ್ಲ ಅದಕ್ಕೆಲ್ಲ ಅಪ್ಲೈ ಮಾಡ್ಕೊಳ್ಳಿ, ಅದೆಲ್ಲ ಸಮಾಜದಲ್ಲಿ ಏನೋ ಮಾಡ್ಕೊಳ್ತಾರೆ. ಬಿಡಿ, ನಾನು ಹೇಳ್ತಾ ಇರೋದು ನಿಮ್ಮ ಸಮಸ್ಯೆ ಹೇಳ್ತಾ ಇದ್ದಾರೆ. ನನ್ನಲ್ಲಿ ನಿಮ್ಮಲ್ಲಿ ಎಮೋಷನ್ಸ್ ಯಾಕಿದೆ, ದುಃಖ ಯಾಕಿದೆ, ನೀವು ಭಗವಂತನ ಸೇವೆ ಕರೆಕ್ಟಾಗಿ ಮಾಡ್ತಾ ಇಲ್ಲ, ಭಗವಂತನ ಕಲ್ಪನೆ ತಪ್ಪಿಟ್ಕೊಂಡಿದ್ದೀರ. ಯಾವುದೇ ಸಿಚುವೇಶನ್ ನಾನು ಎದುರಿಸ್ತಿದ್ರೆ ಮುಗೀತು, ನೀವು ಸಿಕ್ಕಾಕೋದ್ರೆ ಆ ಭಗವಂತ ನನ್ನಲ್ಲಿರೋ ಭಗವಂತ ಅದನ್ನು ಇದು ಮಾಡ್ತಾ ಅಂತೇಳಿದ್ರೆ ಬಂದ್ಬಿಡ್ತು ಅವರು. ಯಾವ ಸಿಚುವೇಶನ್ ಬೇಕಾದ್ರೆ ಫೇಸ್ ಮಾಡೋ ಶಕ್ತಿ ಬರ್ತದೆ. ಅರ್ಥ ಆಯ್ತಾ? ಓಕೆ, ಇಷ್ಟ ದೇವತೆಗಳು ರಾಮ ಶಿವ. ದೇವಿ ಅಂತಂದರೆ ಇಷ್ಟ ದೇವತೆ, ದೇವಿ ಆದರೆ ಏನು ಶಕ್ತಿ ಅಂದ್ರೆ ಏನು ಶಕ್ತಿ ಏನು ಮಾಡುವ ಶಕ್ತಿ ಅಂದ್ರೆ ಪ್ರೇಮ. ಪ್ರೇಮ ಪ್ರೇಮ ಇದೆ ನಿಮ್ಮಲ್ಲಿ, ಆ ಶಕ್ತಿಯ ಪ್ರೇಮ ಇದ್ರೆ ನೀವು ಇಡೀ ವಿಶ್ವದ ಮೇಲೆ ಪ್ರೇಮ ಮಾಡ್ಬಿಡ್ತದೆ. ವಿಶ್ವ ಪ್ರೇಮ, ನನ್ನ ಮಕ್ಕಳು ನನ್ನ ಮಕ್ಕಳಲ್ಲ, ಎಲ್ಲರೂ ನನ್ನ ಮಕ್ಕಳಾಗ್ಬಿಡ್ತಾರೆ. ಪ್ರಾಣಿ ಪಶು ಪಕ್ಷಿಗಳು ಎಲ್ಲದರಲ್ಲೂ ನನ್ನ ಪ್ರೇಮ ಆಡ್ಬಿಡ್ತದೆ. ಪ್ರೇಮ ಅಂದ್ರೆ ಇಷ್ಟು ಉಳಿಯಲ್ಲ, ಪ್ರೇಮ ಅಂದ್ರೆ ಎಲ್ಲ ವ್ಯಾಪ್ತ ಆಗ್ತದೆ. ಅದು ನೀವು ದೇವಿ ಶಕ್ತಿ ಸುಮ್ಸನ್ ನಾನು ಶಕ್ತಿಯ ಪೂಜೆ ಮಾಡ್ತೇನೆ, ಸುಮ್ಸನ್ ನಾನು ದೇವಿ ಪೂಜೆ ಮಾಡ್ತೀನಿ ಅಂತ ಕಾಡಿದ್ರೆ ನೀವು ಮಾಡಿದ್ರೆ ಒಂದು ಇದಿರ್ಬೇಕ್ರಿಪ್ಪ, ಕ್ಲಾರಿಟಿ ಇರಬೇಕು. ಏನು ಮಾಡ್ತಿದ್ದೀನಿ, ಹೇಗೆ ಮಾಡ್ತೀನಿ ಅಂತ ಸುಮ್ಸನ್ನ ಮಾಡ್ಕೊಂತೀರಿ ಅಂದರೆ ಒಂಥರ ಅದು ರಿಚುವಲ್ ಮಾಡ್ಕೊಂಡ್ರೆ ಕೃಷ್ಣ ಏನು ಗುಣ? ಸ್ಮಾರ್ಟ್, ಗುರು ಗುರು ಯಾರು ಗುರು ಧ್ಯಾನ ಮಾಡಿದ್ರೆ ಮುಕ್ತಿ, ಗುರು ಇಸ್ ಮುಕ್ತಿ, ಕೃಷ್ಣ ಮುಕ್ತಿ ಅಲ್ಲ. ಸಿ, ಯಾಕೆ ಮುಕ್ತಿ ಅಲ್ಲ ಅಂದರೆ ನಿಮ್ಗೆ ಎಲ್ಲ ದೇವತೆಗಳು ಕಲ್ಪನೆನೆ ಇನ್ನು. ಓಕೆ, ಓನ್ಲಿ ಗುರು ಇಸ್ ದ ಪ್ರತ್ಯಕ್ಷ ದೇವತ. ನಾನು ಹೇಳ್ತಾ ಇಲ್ಲ, ನೀವು ನನ್ನ ಬಗ್ಗೆ ಹೇಳ್ತಾ ಇಲ್ಲ. ನಿಮಗೆ ಯಾರು ಗುರು ಅಂತ ಸಿಗ್ತಾರೆ ಅವರೇ ಪ್ರತ್ಯಕ್ಷ ದೇವತೆ, ಫೈನಲಿ ಕಣ್ಣಿಗೆ ಕಾಣ್ತಾರೆ, ಉಳಿದ್ರಲ್ಲಿ ನಿಮ್ಮ ಕಲ್ಪನೆ. ಯಾಕೆ ಕಲ್ಪನೆಗೂ ಪ್ರತ್ಯಕ್ಷಕ್ಕೂ ವ್ಯತ್ಯಾಸ ಇದೆ ಅಂದರೆ ಮನಸ್ಸು ರೆಫ್ಯೂಸ್ ಮಾಡಲ್ಲ. ನಿಮ್ಗೆ ಎಷ್ಟು ಮಟ್ಟಿಗೆ ನೀವು ಸತ್ಯ ಹತ್ತಿರ ಬರುತ್ತೆ ಅಷ್ಟು ಮನಸ್ಸು ಗಟ್ಟಿಯಾಗಿ ತುಂಬಿಡ್ತದೆ. ಅರ್ಥ ಆಗ್ತೀಯ? ಸೊ ಯಾವಾಗಲೂ ನಾವು ಧ್ಯಾನ ಮಾಡಬೇಕಾದ್ರೆ ಸತ್ಯದ ಬಗ್ಗೆ ಧ್ಯಾನ ಮಾಡೋದು, ಕಲ್ಪನೆ ಬಗ್ಗೆ ಧ್ಯಾನ ಮಾಡೋದಲ್ಲ. ಅರ್ಥ ಆಗ್ತೀಯಾ? ಇದು ಇಷ್ಟ ದೇವದ ಧ್ಯಾನ. ಕ್ಲಿಯರ್? ನೀವು ಇಷ್ಟ ದೇವದ ಧ್ಯಾನ ಮಾಡ್ತೀವಿ, ನಿಮ್ಮ ಎಲ್ಲ ಎಮೋಷನ್ಗಳು ಕ್ಲಿಯರ್ ಆಗ್ಬೋದು, ಶುದ್ಧಿ ಆಗ್ಬೋದು. ಎಮೋಷನಲ್ ಡಿಸ್ಟರ್ಬೆನ್ಸ್ ಇಲ್ಗೋ, ದ ಫಿಯರ್ ಇಲ್ಗೋ, ಏನು ಕಷ್ಟ ಮಾಡೋದು? ಭಾಳ ಸುಲಭ. ನಿಮ್ಗೆ ಎಷ್ಟೊತ್ತು ಮಾಡಿದ್ರೆ ಸಾಕನ್ಸಲ್ಲ, ಅಲ್ಲಿ ಗಲಾಟೆ ಮಾಡಲಿ ಇಲ್ಲಿ ಗಲಾಟೆ ಮಾಡಲಿ ಮಾಡಿದಷ್ಟು ನಿಮ್ಗೆ ಸಾಕನ್ಸಲ್ಲ, ಅಷ್ಟು ಖುಷಿ ಆಗುತ್ತೆ. ಅದು ಖುಷಿ ಆಗ್ತಾ ಇಲ್ಲ ಅಂದ್ರೆ ನಿಮ್ಮ ಸರಿಯಾಗಿ ಮಾಡ್ತಾ ಇಲ್ಲ. ತಪ್ಪು ಕಲ್ಪನೆ, ತಪ್ಪು ಅಭ್ಯಾಸ. ಅರ್ಥ ಇದೆ ಸರ್? ಇದು ಅನಾಥ ಚಕ್ರ. ಹ್ಯಾವ್ ಡಿಸ್ಟರ್ಬೆನ್ಸ್ ಇಯರ್, ವೈ ವೈ ದ ಡಿಸ್ಟರ್ಬೆನ್ಸ್? ಇಫ್ ಗುರು ಇಸ್ ಸಿಟಿಂಗ್ ದೇ, ಇಫ್ ಯು ಆರ್ ಮೆಡಿಟೇಟಿಂಗ್ ಆನ್ ಗುರು, ಹೌ ಇಲ್ ದೌ ಇಲ್ ದ ಡಿಸ್ಟರ್ಬೆನ್ಸ್ ಇದೆ? ಆ್ಯಂಡ್ ಹ್ಯಾವ್ ಟು ಟೆನ್ ಮಿಲಿಯನ್ ಡೋ ಹಾಂಡ್ 1 million ಟೈಮ್ಸ್ ಜಪ ಗುರು. ಅದು ಯಾಕೆ ಗೊತ್ತಾ, 1 crore 2 crore ಮಾಡಿದ್ರು ಅವೆಲ್ಲ ಕಲ್ಪನೆಗಳು.
ಭಗವಂತ ಅಷ್ಟು ದೂರ ಇದ್ದಾನೆ ಇನ್ನೂ ದೂರ ಅಂತ. ನೀವು ಎಷ್ಟು ದೂರ ಅಂತ ಕಲ್ಪನೆ ಮಾಡಿದ್ರೆ ಅಷ್ಟು ದೂರ ಆಗ್ಬಿಡ್ತೀವಿ. ನೋಡಿ ನಿಮ್ಮ ಮಗಳು ಅಲ್ಲಿ ರೂಮಲ್ಲಿ ಇದ್ದಾರೆ, ಎಷ್ಟು ಸಲ ಕರಿತೀರ ಮಗಳನ್ನ? ಮಗಳನ್ನ ಒಂದ್ಸಲ ಕರೀತೀರ? ಎರಡನೇ ಸಲ ಕರೆದ್ರೆ ಅವ್ಳು ಕೇಳಿದ್ರೆ ನೀನು ಕಿವಿ ಕೇಳಲ್ವ ಅಂತ, ಕಿವಿ ಕೇಳಲ್ವ ಅಂತ ಹೇಳ್ತಾರೆ. ಭಗವಂತನ ಒಂದು ಕೋಟಿ ಕರೆಯೋದು ಯಾಕೆ? ಕೇಳಿಸ್ಲಿಲ್ಲ ನಿಮ್ಮ ಮಾವನೆ, ವಿಚ್ ಇಸ್ ರಾಂಗ್. ನಿಮ್ಗೆ ಮಗಳಿಗೆ ಯಾವ್ದು ಅಪ್ಲೈ ಆಗಲ್ಲ, ಭಗವಂತ ನಿಮ್ಮ ಹತ್ರ ಹೇಗೆ ಅಪ್ಲೈ ಮಾಡ್ತೀರಾ? ಅರ್ಥ ಆಗ್ತೀಯಾ? ಇದೆಲ್ಲ ತಪ್ಪು ಕಲ್ಪನೆ, ನಾವು ತಪ್ಪೇ ಅಭ್ಯಾಸ ಮಾಡ್ತೀವಿ, ಅದೇನು ಪ್ರಾಬ್ಲಮ್? ಅರ್ಥ ಆಯ್ತೀಗ? ಫೋಕಸ್ ಬಗ್ ಫೋಕಸ್ ಫೋಕಸ್ ಫಸ್ಟ್ ಕ್ಲಿಯರ್ ಇಟ್ ಕ್ಲಾರಿಟಿ. ಈಗ ಫೀಲಿಂಗ್ ಎಮೋಷನ್ಸ್ ಗೊತ್ತಾಯ್ತಾ? ನಾನು ನಿಮ್ಗೆ ಯಾವ ಚಕ್ರದಲ್ಲಿದ್ದೀರಿ? ಮಣಿಪುರ ಚಕ್ರದಲ್ಲಿದ್ದೀರಾ? We have to go. What? The Pana Prakriya and Apastha. Ah, okay, okay.